ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕರ್ ಡಿ ಕೆ ಶಿವಕುಮಾರ್ಗೆ ಅಮಿತ್ ಶಾ ಮೊದಲ ಶಾಕ್ ಮೈತ್ರಿ ಮಾತುಕತೆಯ ಬಳಿಕ ಇದು ಮೊಟ್ಟ ಮೊದಲ ಹೆಜ್ಜೆ ಡಿ ಕೆ ಶಿವಕುಮಾರ್ ವಿರುದ್ಧ ಬಿ ಜೆ ಪಿಯಿಂದ ಆಬ್ವಿಯಸ್ಲಿ ಜೆ ಡಿ ಎಸ್ನಿಂದ ಏನು ಹಾಗಾದರೆ ಭದ್ರಕೋಟೆಯನ್ನು ಡಿ ಕೆ ಶಿವಕುಮಾರ್ ಕರ್ಮಭೂಮಿಯನ್ನು ಕಸಿಯುವಂತಹ ಲೆಕ್ಕಾಚಾರ ಮಾಹಿತಿನ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೆ ಈಗಾಗಲೇ ಮೈತ್ರಿ ಮಾತುಕತೆ ಫೈನಲ್ ಆಗ್ತಾ ಇದ್ದ ಹಾಗೆ ಕುಮಾರಸ್ವಾಮಿ ಅವರು ಅಟ್ಯಾಕ್ ಮಾಡ್ತಿರೋದು ಡಿ ಕೆ ಶಿವಕುಮಾರ್ ಪರ್ಮನೆಂಟ್ ಆಗಿ ಜೈಲಲ್ಲಿ ಕೂರ್ತಾರೆ ಕನಕಪುರದಲ್ಲಿ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಎಲೆಕ್ಷನ್ ಆಗುತ್ತೆ ಅಂದರೆ ಬೈ ಎಲೆಕ್ಷನ್ ಆಗುತ್ತೆ ಹಾಗೆ ಇವರು ಕ್ಯಾಂಡಿಡೇಟ್ ಆಗು ಇರೋ ಉಳ್ಕೊಂಡಿರಲ್ಲ ನೋಡ್ತಾ ಇದ್ದೀವಲ್ಲ ಜಟಾಪಟಿ ಎಲ್ಲ ಭವಿಷ್ಯ ನೋಡಿದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಜೈಲಿಗೆ ಅಂತ ತಿಹಾರ್ ಜೈಲಲ್ಲಿ ಪರ್ಮನೆಂಟ್ ಕೂರೋ ದಿನ ಹತ್ರ ಬಂದಿದೆ ಅಂತ ಕಾಂಗ್ರೆಸ್ ಸರ್ಕಾರವನ್ನು ಹೆಗ್ಗಾಮುಗ್ಗ ತಗೊಳ್ತಿದ್ದಾರೆ ಕುಮಾರಸ್ವಾಮಿ ಅವರು ಮೈತ್ರಿ ಬಳಿಕ ಮತ್ತಷ್ಟು ಬಲದೊಂದಿಗೆ ಆರಂಭದಿಂದ ಟ್ರಾನ್ಸ್ಫರ್ ಕಮಿಷನ್ ಅಂತ ಕಾಡ್ತಾ ಇದ್ದವರು ಈಗ ಹೊಸ ಸ್ವರೂಪದಲ್ಲಿ ದಾಳಿ ಮಾಡ್ತಿದ್ದಾರೆ ಈಗ ಮೊದಲ ಹೆಜ್ಜೆ ಮೈತ್ರಿಯ ಬಳಿಕ ಮೊದಲ ಹೆಜ್ಜೆ ಅನ್ನುವಂತೆ ಚನ್ನಪಟ್ಟಣದಲ್ಲೊಂದು ಮಹತ್ವದ ಪ್ಲ್ಯಾನ್ ಆಗಿದೆ ಅದು ಟಾರ್ಗೆಟ್ ಡಿ ಕೆ ಶಿ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಎರಡನೇ ಮಾತೇ ಇಲ್ಲ ಈ ಲೋಕಸಭಾ ಚುನಾವಣೆಯಲ್ಲಿ ಎರಡು ಕ್ಷೇತ್ರಗಳು ಏನೇ ಆದರೂ ಗೆಲ್ಲಲೇಬೇಕು ನಾವು ಮೈಸೂರು ಈಗ ಬಿ ಜೆ ಪಿನೇ ಇರೋದು ಬಟ್ ಸಿದ್ದರಾಮಯ್ಯವ್ರಿಗೆ ತುಂಬ ನಿರೀಕ್ಷೆ ಇದೆ ಈ ಸಲ ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಅವರಿರೋದು ಈ ಎರಡು ಲೋಕಸಭಾ ಕ್ಷೇತ್ರಗಳು ಯಾವ ಕಾರಣಕ್ಕೂ ಕಾಂಗ್ರೆಸ್ಗೆ ಸಿಗಬಾರದು ಅನ್ನುವಂತಹ ಮೈತ್ರಿ ಒಪ್ಪಂದ ಆಗಿದೆ ಅದರ ಭಾಗವಾಗಿ ಈಗ ಚನ್ನಪಟ್ಟಣದಲ್ಲಿ ಬೃಹತ್ ಕಾರ್ಯಕ್ರಮಕ್ಕೆ ಮುಹೂರ್ತ ಫಿಕ್ಸ್ ಆಗಿದ್ದು ಖುದ್ದು ಅಮಿತ್ ಶಾ ಅವರೇ ಎಂಟ್ರಿ ಕೊಡ್ತಾರ ಬಿ ಜೆ ಪಿ ಹೈಕಮಾಂಡ್ನ ಪ್ರಮುಖ ನಾಯಕರು ಕೇಂದ್ರ ಸಚಿವರುಗಳು ಬಿ ಜೆ ಪಿಯ ಪ್ರಭಾವಿಗಳೇ ಬರಲಿದ್ದಾರೆ ಅಖಾಡಕ್ಕೆ ಧುಮುಕಲಿದ್ದಾರೆ ಎರಡು ಲಕ್ಷ ಜನ ಕನಿಷ್ಠ ಎರಡು ಲಕ್ಷ ಜನ ಅಲ್ಲಿ ಸೇರಬೇಕು ಜಂಟಿ ಶಕ್ತಿ ಪ್ರದರ್ಶನ ಅನ್ನುವಂಥದ್ದೊಂದು ಪ್ಲ್ಯಾನ್ ಆಗಿದೆ ಈಗ ದೇವೇಗೌಡರು ಕುಮಾರಸ್ವಾಮಿಯವರು ರೇವಣ್ಣ ಜೆ ಡಿ ಎಸ್ನ ಶಾಸಕರು ಮಾಜಿ ಶಾಸಕರು ಬಿ ಜೆ ಪಿಯ ಆ ಭಾಗದ ಪ್ರಮುಖ ನಾಯಕರು ಸಿ ಪಿ ಯೋಗೇಶ್ವರ್ ಅವ್ರಿಗೂ ಕೂಡ ದೊಡ್ಡ ಜವಾಬ್ದಾರಿ ಇರುತ್ತೆ ಮೊನ್ನೆ ಅಷ್ಟೇ ಮೀಟಿಂಗ್ ಮಾಡಿದ್ದಾರೆ ಒಂದು ಕಡೆ ಕುಮಾರಸ್ವಾಮಿಯವರು ರಾಮನಗರದಲ್ಲಿ ಮೀಟಿಂಗ್ ಮಾಡಿದ್ದಾರೆ ಅವ್ರ ತೋಟದ ಮನೆಯಲ್ಲಿ ಅದೇ ಹೊತ್ತಲ್ಲಿ ಯೋಗೇಶ್ವರವರು ಕೂಡ ದೊಡ್ಡ ಮಟ್ಟದಲ್ಲಿ ಮೀಟಿಂಗ್ ಮಾಡಿದ್ದಾರೆ ಜಂಟಿ ಶಕ್ತಿ ಪ್ರದರ್ಶನ ಎರಡು ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಜನರನ್ನು ಸೇರಿಸೋದು ಮತ್ತು ಬಿ ಜೆ ಪಿಯ ದೆಹಲಿ ಪ್ರಮುಖ ನಾಯಕರೇ ಇಲ್ಲಿ ಅಖಾಡಕ್ಕಿಳಿಯೋದು ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಆಗ್ತಾರ ಯೋಗೇಶ್ವರ ಅವರು ಆಗ್ತಾರ ಮೈತ್ರಿ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಯಲ್ಲಿ ಬೆಂಗಳೂರು ಗ್ರಾಮಾಂತರವನ್ನು ಗೆಲ್ಲೋದು ಈಗ ಸೀಟ್ ಶೇರಿಂಗ್ ದಸರಾ ಬಳಿಕ ಫೈನಲ್ ಆಗುತ್ತೆ ಅಲ್ಲಿ ಗೊತ್ತಾಗುತ್ತೆ ಕುಮಾರಸ್ವಾಮಿಯವರ ಯೋಗೇಶ್ವರ ಅವರು ಅಂತ ಸೊ ಈ ಮೂಲಕ ಬೆಂಗಳೂರು ಗ್ರಾಮಾಂತರವನ್ನು ಗೆಲ್ಲಲೇಬೇಕು ಅಂತ ಮೊದಲ ಹೆಜ್ಜೆಯನ್ನು ಇರಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕಟ್ ಹಾಕೋದಿಕ್ಕೆ ಸೊ ಕಾನೂನು ಕಂಟಕ ಎದುರಾಗುತ್ತೆ ಅಂತ ಕುಮಾರಸ್ವಾಮಿ ಅವರು ಭವಿಷ್ಯ ನುಡಿತಿದ್ದಾರೆ ಮತ್ತೊಂದು ಕಡೆ ಅವರ ಸಹೋದರನನ್ನು ಈ ರೀತಿ ಮಣಿಸೋದಿಕ್ಕೆ ಬಿ ಜೆ ಪಿ ದೊಡ್ಡ ಟಾಸ್ಕನ್ನೇ ಕೈಗೆತ್ಕೊಂಡಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಭವಿಷ್ಯವೇ ಡಿ ಕೆ ಶಿವಕುಮಾರ್ ಯಾಕಂದರೆ ಸಿದ್ದರಾಮಯ್ಯ ಅವ್ರದ್ದು ಕೊನೆಯ ಅವಧಿ ಅವರೇ ಹೇಳ್ಕೊಂಡಿರೋ ಹಾಗೆ ಈ ಸಲ ಐದು ವರ್ಷ ಕಂಪ್ಲೀಟ್ ಮಾಡಬೇಕು ಅನ್ನೋದು ಮಾತ್ರ ಅವರ ಟಾರ್ಗೆಟ್ ಐದು ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸಿದ್ದಾರೆ ಅಂದರೆ ಇನ್ನು ಕೆಲವೊಂದು ಪ್ರಾಸೆಸ್ಸಲ್ಲಿದೆ ಅವೆಲ್ಲವನ್ನ ಆಗದಂತೆ ನೋಡಿಕೊಳ್ಳೋ ಜವಾಬ್ದಾರಿಯನ್ನು ಸಿದ್ದರಾಮಯ್ಯವರು ಹೊತ್ಕೊಂಡಿದ್ದಾರೆ ಆದರೆ ಭವಿಷ್ಯದ ಲೆಕ್ಕಾಚಾರದಲ್ಲಿರೋದು ಡಿ ಕೆ ಶಿವಕುಮಾರ್ ಅವರು ಭವಿಷ್ಯದಲ್ಲಿ ಬಿ ಜೆ ಪಿಯನ್ನು ಕಾಡ್ತಾರೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ಸೊ ಜೆ ಡಿ ಎಸ್ ಬಿ ಜೆ ಪಿಯ ಟಾರ್ಗೆಟೇ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರಿಗೆ ಸಮುದಾಯದ ಹಿಡಿತದ ದೃಷ್ಟಿಯಿಂದ ಬಿ ಜೆ ಪಿಗೆ ಹಳೆ ಮೈಸೂರಲ್ಲಿ ತಮ್ಮ ಅಸ್ತಿತ್ವದ ದೃಷ್ಟಿಯಿಂದ ಬೆಂಗಳೂರು ಗ್ರಾಮಾಂತರ ಈಗಲೇ ಬಿಸಿ ಏರಿಸಿಕೊಳ್ತಾ ಇದೆ ಈ ಸಲ ಹೈ ವೋಲ್ಟೇಜ್ ಕದನ ಮದಗಜಗಳ ಕಾದಾಟಕ್ಕೆ ಸಾಕ್ಷಿ ಆಗತ್ತೆ ಅನ್ನೋದ್ರಲ್ಲಿ ಇಲ್ಲ ಡಿ ಕೆ ಸುರೇಶ್ ಅಷ್ಟು ಸಲಿಸಿಲ್ಲ ಈ ಸಲ ಅನ್ನುವಂತ ಬಿಗ್ ಮೆಸೇಜೇ ಪಾಸ್ ಆಗಿದೆ ಮೈತ್ರಿ ಮೊದಲ ಜಂಟಿ ಶಕ್ತಿ ಪ್ರದರ್ಶನ ಇದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು